अर्थज्ञानैकमूर्तये निर्मलाय प्रशांताय तस्मै श्री गुरवे नमः। तस्मै श्री गुरवे नमः। ॐ शांति शांति शांति। बसव वाहिनिया एल्ला वीक्षक बंधुगळिगे वैद्यश्री माडुव अनंत शरणु शरणार्थिगळु। तम्मेल्लरिगू बसव योग कार्यक्रमक्के स्वागतवन्न बयसुत्ता इवत्तु बंदु बहळ ಮುಖ್ಯವಾಗಿರ್ತಕ್ಕಂಥ ಇದರಲ್ಲಿ ಎಲ್ಲರಿಗೂ ಬಹಳ ದೊಡ್ಡ ಮೋಸ ಆಗ್ತಾ ಇದೆ ಅಂಥ ಒಂದು ವಿಷಯದ ಬಗ್ಗೆ ಇವತ್ತು ನಿಮಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ಆತ್ಮೀಯರೇ, ಇತ್ತೀಚಿನ ದಿನಗಳಲ್ಲಿ ಅತಿ ದೊಡ್ಡ ಸಮಸ್ಯೆಗಳಲ್ಲೊಂದು ಯಾವುದಂದರೆ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗದಿರುವ ಸಮಸ್ಯೆ. ಅದಕ್ಕೆ ಬಂಜಿತನ ಅಂತ ಹೇಳ್ತಾರೆ. ನನಗೆ ಅದನ್ನು ನೆನಲಿಕ್ಕೆ ಮನಸ್ಸಿಲ್ಲ. ಅದಕ್ಕೆ ಮಕ್ಕಳಾಗದಿರೋ ಸಮಸ್ಯೆ. ಮೊದಲೇ ಆ ತಾಯಿ ನೊಂದಿರ್ತಾಳೆ, ಅದಕ್ಕೆ ಮತ್ತೆ ಆ ತಾಯಿಯನ್ನು ಆ ಅಕ್ಕಂದಿರನ್ನು ನೋಯಿಸ್ಲಿಕ್ಕೆ ಬಂಜಿ ಅಂತಕ್ಕಂಥ ಒಂದು ಪಟ್ಟ ಬೇರೆ ಕಟ್ಟಿಬಿಡ್ತಾರೆ. ಸೊ ಈ ಶಬ್ದ ಅಷ್ಟೊಂದು ಪ್ರಸ್ತುತ ಅನ್ನಿಸ್ಲಿಕ್ಕಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಮಕ್ಕಳಾಗದೇ ಇರತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ತಾಯಂದಿರಿಗೆ ಇದೊಂದು ಸಿಹಿ ಸುದ್ದಿ. ಆತ್ಮೀಯರೇ, ನೀವು ಮಕ್ಕಳಾಗಿಲ್ಲ ಅಂತ ಕೊರಗಬೇಕಾಗಿಲ್ಲ. ಅದಕ್ಕೆ ಪರಿಹಾರ ಉಪಾಯಗಳಿದ್ದಾವೆ. ನೀವೇನು ಮಾಡ್ತೀರಾ, ಒಂದು ಮೆಡಿಕಲ್ ಫೀಲ್ಡಿಗೆ ಹೋಗಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡ್ತೀರಾ. ಇನ್ನೊಂದು ಏನೇನೋ ನಂಬಿ, ಯಾರೋ ಒಬ್ಬರು ಇದಾರಂತೆ ಮಕ್ಕಳಾಗಲಿ ಅಂದರೆ ಕಾಯಿ ಕೊಡ್ತಾರೆ. ಕಾಯಿ ಕೊಟ್ಟರೆ ಮಕ್ಕಳಾಗಂಗಿದ್ರೆ ನೀವ್ಯಾಕೆ ಮದುವೆ ಆಗ್ತೀರಿ, ಕಾಯಿಗೆ ಹುಟ್ಟುಬಿಡ್ತಾವಲ್ಲ, ಮದುವೆನೇ ಆಗಿಬಿಡಿ, ಅವನ ಹತ್ರ ಹೋಗಿ ಕಾಯಿಸ್ಕೊಂಬಂದ್ಬಿಡಿ. ನಿಂಬೆ ಹಣ್ಣು ಕೊಟ್ಟರೆ ಮಕ್ಕಳಾಗ್ತವೆ, ಕಾಯಿ ಕೊಟ್ಟರೆ ಮಕ್ಕಳಾಗ್ತವೆ, ಇದೆಲ್ಲ ವಿಜ್ಞಾನಕ್ಕೆ ದೂರವಾಗಿರ್ತಕ್ಕಂಥ. ಹಾಗಾಗಿ ಮಕ್ಕಳಾಗದಿರೋದಕ್ಕೆ ಕಾರಣಗಳೇನು ಅಂತಕ್ಕಂಥ ಮೊದಲು ನೋಡಬೇಕು. ಮೊದಲನೇ ಕಾರಣ, ಗರ್ಭಕೋಶದಲ್ಲಿ ಬಲ ಇಲ್ಲದೇ ಇರತಕ್ಕಂಥದ್ದು, ಈ ಓವರಿಗಳಲ್ಲಿ ಎಗ್ ಪ್ರೊಡ್ಯೂಸ್ ಆಗದೇ ಇರತಕ್ಕಂಥದ್ದು, ಗರ್ಭಕೋಶದಲ್ಲಿ ಈ ಸಿಸ್ಟ್ಗಳಾಗಿರ್ತಕ್ಕಂಥದ್ದು ಅಂದರೆ ಗುಳ್ಳೆಗಳಾಗಿರ್ತಕ್ಕಂಥದ್ದು, ಅದಕ್ಕೆ PCOD ಅಂತ ಕರೀತಾರೆ. ಅದರ ಜೊತೆಗೆ ಥೈರಾಯ್ಡ್ ಹಾರ್ಮೋನಿನ ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದಾಗಿರ್ಬೋದು. ಮತ್ತು ಎಗ್ ಸರಿಯಾದ ರೀತಿಯಲ್ಲಿ, ಶಕ್ತಿಯುತವಾದ ರೀತಿಯಲ್ಲಿ ಬೆಳವಣಿಗೆ ಆಗದೇ ಇರತಕ್ಕಂಥದ್ದಾಗಿರ್ಬೋದು ಅಥವಾ ಪ್ರೊಡ್ಯೂಸ್ ಆಗದೇ ಇರತಕ್ಕಂಥದ್ದಾಗಿರ್ಬೋದು. ಹಾರ್ಮೋನಲ್ ಹಲವಾರು ಹಾರ್ಮೋನಲ್ ಪ್ರೊಜೆಸ್ಟೋರನ್ ಆಗಿರ್ಬೋದು, ಇಸ್ಟ್ರೋಜಿನ್ ಆಗಿರ್ಬೋದು, ಈ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇವೆಲ್ಲ ಕಾರಣಗಳಿಂದ ನಮಗೆ ಗರ್ಭಕೋಶದಲ್ಲಿ ಗರ್ಭ ನಿಲ್ಲಲ್ಲ. ಇದು ಮಕ್ಕಳಾಗದೇ ಇರೋದಕ್ಕೆ ಕಾರಣಗಳು. ಮತ್ತು ಜಾಸ್ತಿ ದಪ್ಪ ಇರತಕ್ಕಂಥವ್ರು ಕೂಡ ಬೇಗ ಮಕ್ಕಳಾಗಲ್ಲ. ಇದೆಲ್ಲದಕ್ಕೂ, ದಪ್ಪ ಇದ್ದರೆ PCOD ಇದ್ದೇ ಇರ್ತದೆ, ಇದೆಲ್ಲದಕ್ಕೂ ಮೂಲ ಪರಿಹಾರ ನಮ್ಮ ಆಯುರ್ವೇದದಲ್ಲಿ ಇದೆ. ಎಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದೆ ಗೊತ್ತೇನು? ಈ ಸಮಸ್ಯೆ ಇರತಕ್ಕಂಥವ್ರಿಗೆ ಪಂಚಕರ್ಮ ಒಂದು ಮಾಡಿಬಿಟ್ರೆ ಸಾಕು, 100% ಅವ್ರ ಸಮಸ್ಯೆ ಪರಿಹಾರ ಆಗ್ತದೆ. ಇನ್ನು 20% ಸಮಸ್ಯೆಗೆ ಹಲವಾರು ಗಿಡಮೂಲಿಕೆಗಳನ್ನು, ವನಮೂಲಿಕೆಗಳನ್ನು ಕೊಟ್ಟರೆ ಅವ್ರಿಗೆ 1 ವರ್ಷದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಮುದ್ದಾದ ಮಗು ಹುಟ್ಟುತ್ತದೆ. ನಾನಿದನ್ನು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಮೊನ್ನೆ ಸ್ಕೂಲ್ ಮಾಸ್ಟ್ರು 11 ಸಾರಿ IVF ಮಾಡಿಸಿದ್ದಾರೆ. IVF ಅಂದರೆ, ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಏನಂತ ಹೇಳಿದರೆ, ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ. ಅಂದರೆ ಬೇರೆ ಒಂದು ವಿಧಾನದಲ್ಲಿ ಗರ್ಭ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತಾರೆ, ಅದಕ್ಕೆ IVF ಅಂತ 11 ಸಾರಿ ಮಾಡಿಸಿದ್ದಾರೆ. ಆದರೂ ಕೂಡ ಗರ್ಭ ನಿಂತಿಲ್ಲ. IVF ಮಾಡಿ 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 ಆ ತಾಯಿಗೆ ಏನಾಗಿದೆ, ಕ್ಯಾನ್ಸರ್ ಆಗಿಬಿಡೋದು, ಗರ್ಭಕೋಶನ ತೆಗಿಬೇಕು ಅಂತ. ಅವ್ರ ಮನೇಲಿ ಮಕ್ಕಳಾಗಲಿಲ್ಲ, ಬಂಜಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೀಯಾಳಿಸೋದು ಬೇರೆ, ಇದು ಈ ಅಮ್ಮನಿಗೆ ಕ್ಯಾನ್ಸರ್ ಬೇರೆ. ಈ ಥರದೊಂದು ವಿಷಮ ಸ್ಥಿತಿಯಲ್ಲಿರಬೇಕಾದ್ರೆ ನಾನು ನೋಡೋಣ ಈರಮ್ಮ ಅಂಥೇಳಿ ಅವ್ರನ್ನ ಇಲ್ಲಿರಿಸ್ಕೊಂಡು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿ ಹಲವಾರು ಆಯುರ್ವೇದಿಕ ಔಷಧಿಗಳನ್ನು ಕೊಟ್ಟು 3 ತಿಂಗಳಲ್ಲಿ ಅವ್ರಿಗೆ ಗರ್ಭ ನಿಂತು ಇವಾಗ ಅವ್ರ ಮಗು 1 ವರ್ಷದ ಮಗು ಇದೆ. ಹಾಗೆ
ಈ ಒಂದು ರೇರ್ ಕೇಸ್ಗಳಲ್ಲಿ ಕ್ಯಾನ್ಸರ್ ಆಗಿರತಕ್ಕಂಥ ಕೇಸ್ಗಳಲ್ಲೂ ಕೂಡ ನಾವು ನಿವಾರಣೆಯನ್ನು ಕಾಣ್ಬೋದು. ಅಂದರೆ ಇನ್ನು ನಾರ್ಮಲ್ ಕೇಸ್ಗಳಲ್ಲಿ ಬಹಳ ಬೇಗ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈ ಬಂಜಿತನದ ಸಮಸ್ಯೆ ಅಂತಕ್ಕಂಥದ್ದು ಈ ಆಯುರ್ವೇದದಲ್ಲಿ ಎಷ್ಟು ಬೇಗ ಸುಲಭವಾಗಿ ಗುಣಮುಖವಾಗ್ತದೆ ಅಂತೇಳಿದರೆ, ಮಕ್ಕಳಾಗದೇ ಇರತಕ್ಕಂಥ ನೋವನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕಂದ್ರೆ ಅದಕ್ಕೆ ಆಯುರ್ವೇದಕ್ಕೆ ಮೊರೆ ಹೋಗಬೇಕು. ಹಲವಾರು ಚಿಕಿತ್ಸೆಗಳನ್ನು ನಮ್ಮ ಈ ಒಂದು ಆಶ್ರಮದಲ್ಲಿ ಮಾಡ್ತೇವೆ. ಪಂಚಕರ್ಮ ಚಿಕಿತ್ಸೆ, ಶೋಧನೆ ಚಿಕಿತ್ಸೆ, ಜೊತೆಗೆ ಹಲವಾರು ಎಕ್ಯುಪ್ರೆಷರ್ ಚಿಕಿತ್ಸೆ, ನಿಸರ್ಗ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಥೆರಪೆಟಿಕ್ ಯೋಗ ಇವೆಲ್ಲವನ್ನು ಮಾಡ್ತಾ ಹೋದರೆ ನಮ್ಮ ಮಗುವಿನ ಜನನ ನ್ಯಾಚುರಲಾಗಿ ಆಗ್ತದೆ. ಅಕಸ್ಮಾತ್ ನೀವು ಟೆಸ್ಟ್ ಬೇಬಿ ಮಾಡಿಕೊಂಡ್ರೂ ಕೂಡ ಮಗು ಏನಾಗ್ತದೆ, ಅಷ್ಟೊಂದು ಆರೋಗ್ಯಯುತವಾಗಿರಲ್ಲ. ನಿಸರ್ಗದತ್ತವಾಗಿ ಬಂದಿರತಕ್ಕಂಥದ್ದೇ ಉಳಿಯಲ್ಲ, ಅಂದರೆ ಅನ್ಯಾಚುರಲಾಗಿ ಬಂದಿರತಕ್ಕಂಥೇನು ಉಳಿತದೆ? ಅರ್ಥ ಆಯ್ತು. ಅದ್ರ ಬಗ್ಗೆ ಮುಂದೆ ನಾನು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಈಗ ಈ ಗರ್ಭಕೋಶದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ, ಗರ್ಭಕೋಶದಲ್ಲಿರ್ತಕ್ಕಂಥ ಹಲವಾರು ದೋಷಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆಸನಗಳ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಯಾವೆಲ್ಲ ಆಸನಗಳು ನಮ್ಮ ಈ ಮಕ್ಕಳಾಗದಿರುವ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ, ಆ ಆಸನಗಳಿಂದ ನಮ್ಮ ಶರೀರದಲ್ಲಿ ಏನು ಪರಿವರ್ತನೆ ಆಗ್ತದೆ, ಆ ಆಸನ ನಮ್ಮ ಶರೀರದಲ್ಲಿ ಯಾವ ಬದಲಾವಣೆಯನ್ನು ತರ್ತದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಮತ್ತೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈಗ ಈ ಮಕ್ಕಳಾಗದಿರುವ ಸಮಸ್ಯೆಗೆ ನಮ್ಮ ಶರೀರದಲ್ಲಿರುವ ಪಿತ್ತದೋಷ, ಪಿತ್ತದೋಷದಿಂದ ಏನಾಗ್ತವೆ, ಗರ್ಭಕೋಶದಲ್ಲಿ ಗಡ್ಡೆಗಳಾಗ್ತವೆ. ಹಾಗಾಗಿ ಈ ಪಿತ್ತದೋಷವನ್ನು ನಿವಾರಣೆ ಮಾಡ್ಕೋಬೇಕಂದರೆ ಬಹಳ ಮುಖ್ಯವಾಗಿ ಏನು ಮಾಡಬೇಕಂದ್ರೆ, ಟೀ ಮತ್ತು ಕಾಫಿಯನ್ನು ಬಿಡಬೇಕು. ಯಾರಿಗೆ ಬಂಜಿತನದ ಸಮಸ್ಯೆ ಇದೆ ಅವರು ಟೀ ಕಾಫಿ ಕುಡಿತಾ ಹೋದರೆ, ಯಾರಿಗೆ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಇದೆ ಅವರು ಟೀ ಕಾಫಿ ಕುಡಿತಾ ಹೋದರೆ, ಅವರು ಎಷ್ಟೇ ಚಿಕಿತ್ಸೆಯನ್ನು ಮಾಡಿಕೊಂಡ್ರೂ ಕೂಡ ಅವರಿಗೆ ಆ ಸಮಸ್ಯೆ ನಿವಾರಣೆ ಆಗಲ್ಲ. ಅರ್ಥ ಆಯಿತಾ? ಗರ್ಭಕೋಶದಲ್ಲಿರುವ ಗಡ್ಡೆಗಳಿಗೆ ಕಾರಣ ಪಿತ್ತ, ಪಿತ್ತಕ್ಕೆ ಕಾರಣ ಚಹಾ ಮತ್ತು ಕಾಫಿ. ಈ ಕೆಟ್ಟು ಹೊಲಸು ಚಟವನ್ನು ಬಿಟ್ಟಾಗ ಮಾತ್ರ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಭಾಳ ಹೊಲಸು ಚಟ ಇದು. ಅರ್ಥ ಆಯಿತಾ? ಇದನ್ನು ನಾವು ಬಿಡಬೇಕು ಮೊದಲು, ಅಂದಾಗ ಮಾತ್ರ ಬಂಜಿತನದ ಸಮಸ್ಯೆ ಪರಿಹಾರ ಆಗ್ತದೆ. ಹಾಗಾಗಿ ಪಿತ್ತವನ್ನು ಕಡಿಮೆ ಮಾಡ್ಕೋಬೇಕಂದರೆ ಚಹಾ ಕಾಫಿ ಬಿಟ್ಟು ನೀರನ್ನು ಹೆಚ್ಚು ಯಥೇಚ್ಛವಾಗಿ ಸೇವನೆ ಮಾಡೋದನ್ನು ಕರಿಬೇಕು. ಅದರ ಜೊತೆಗೆ ನಾವೇನು ಮಾಡಬೇಕಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಮಚ ಮೆಂತ್ಯ ಕಾಳನ್ನು ನೆನೆಸಿ ರಾತ್ರಿ ಬೆಳಗ್ಗೆ ಎದ್ದು ಅದನ್ನು ತಿಂದುಬಿಟ್ಟು ಅದಾದಮೇಲೆ ನಾವು ಮಜ್ಜಿಗೆ ಸೇವನೆಯನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಮಜ್ಜಿಗೆ ಜೊತೆಗೆ ಮತ್ತೆ ಒಂದು ಸ್ವಲ್ಪ ಈ ಜೀರಿಗೆ ಪುಡಿ, ಕರಿ ಜೀರಿಗೆ ಪುಡಿಯನ್ನು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ಪಿತ್ತಾಂಶ ಕಡಿಮೆ ಆಗ್ತದೆ, ಶರೀರ ತಂಪಾಗುತ್ತೆ, ಗರ್ಭಕೋಶದಲ್ಲಿರ್ತಕ್ಕಂಥ ಗುಳ್ಳೆ ಕರಗುತ್ತೆ, ನಮಗೆ ಗರ್ಭ ನಿಲ್ಲುತ್ತೆ. ಅದರ ಜೊತೆಗೆ ಆಸನಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಆಸನಗಳು ತ್ರಿಕೋನಾಸನ, ಗರ್ಭಕೋಶದ ಸ್ವಚ್ಛತೆಗೆ. ಅದರ ಜೊತೆಗೆ ಏನು ಹೇಳಿದರೆ ಮತ್ತೊಂದು ಆಸನ ಈ ಒಂದು ಪಾರ್ಶ್ವ ಕೋನಾಸನ, ಮತ್ತು ಗರ್ಭಕೋಶದ ಕ್ರಿಯಾಶೀಲತೆಗೆ ಪ್ರಸಾರ ಪಾದ ಭುಜಂಗಾಸನ ಮತ್ತು ಪ್ರಸಾರ ಪಾದೋತ್ಥಾನಾಸನ. ಅರ್ಥ ಆಯ್ತಾ? ಪ್ರಸಾರಿತ ಪಾದೋತ್ಥಾನಾಸನ, ಪ್ರಸಾರ ಪಾದ ಭುಜಂಗಾಸನ, ಇವುಗಳನ್ನು ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಈ ಒಂದು ಗರ್ಭಕೋಶದಲ್ಲಿರ್ತಕ್ಕಂಥ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗುತ್ತೆ. ಹಾಗಾದರೆ ಆ ಆಸನಗಳನ್ನು ಹೇಗೆ ಅಭ್ಯಾಸ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ. ಈಗ ಮೊದಲು ಏನು ಮಾಡಬೇಕು, ನೇರವಾಗಿ ಈ ರೀತಿ ಕೈಗಳನ್ನು ಮುಂದೆ ಚಾಚ್ಕೋಬೇಕು, ಹೀಗೆ ದಾನವಾಗಿ ಎರಡು ಕೈಗಳ ಮೇಲೆತ್ತಬೇಕು, ನೇರವಾಗಿ ಎದ್ದು ನಿಂತ್ಕೋಬೇಕು. ಮೊದಲು ಎರಡು ಕಾಲನ್ನು ಅಗಲ ಮಾಡ್ಕೋಬೇಕು. ಯಾವುದೇ ಒಂದು ಆಸನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕೆಲವೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳನ್ನ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ಕತ್ತನ್ನು ತಿರುಗಿಸ್ಕೋಬೇಕು, ಕೆಳಗೆ ಮೇಲೆ ಕತ್ತನ್ನು ತಿರುಗಿಸ್ತಾ ಹೋದಂಗೆ ನಮ್ಮ ಟೆನ್ಷನ್ ಕಡಿಮೆ ಆಗ್ತದೆ. ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತಕ್ಕಂಥ ಒಂದು ಟೆನ್ಷನಿಂದ ಕೂಡ ಆ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಟೆನ್ಷನ್ ಕಡಿಮೆ ಆಗಬೇಕಂದ್ರೆ ತಲೆ ಭಾಗಕ್ಕೆ ಹೆಚ್ಚು ರಕ್ತ ಸಂಚಾರ ಆಗುತ್ತೆ. ಅದಕ್ಕೆ ನಮ್ಮ ಕುತ್ತಿಗೆಲಿರ್ತಕ್ಕಂಥ ಬಿಗಿತ ಸಡಿಲವಾಗಲಿಕ್ಕೆ ಈ ನೆಕ್ ರೊಟೇಷನ್ ಭಾಳ
ಲಾಭ ಅಂದ್ಕೊಳ್ತಾ ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತಾ ಮೇಲೆ ಹೀಗೆ ಒಂದು 10 ಬಾರಿ ಮಾಡಿದ್ಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಕೂಡ ಒಂದು 10 ಬಾರಿ ಅಭ್ಯಾಸ ಮಾಡಬೇಕು ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತಾ ಮೇಲೆ ಹೀಗೆ ಇದಾದ ಮೇಲೆ ಎರಡು ಕೈಗಳನ್ನ ಅಗಲ ಮಾಡ್ಕೋಬೇಕು ನಿಧಾನವಾಗಿ ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ಹಿಂದೆ 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 ಹಿಂದೆ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮುಂದೆ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಬೇಕು ಹೀಗೆ ಇದಕ್ಕೇನು ಹೇಳ್ತಾರೆ ಅಂತಂದರೆ ಮಾರುತ ಕ್ರಿಯೆ ಅಂತ ಕರೀತಾರೆ ಮಾರುತ ಕ್ರಿಯೆ ಅಂದರೆ ಮಾರುತ ಅಂದರೆ ವಾಯು ಸಂಚಾರ ವಾಯು ಹೇಗೆ ಸಂಚಾರ ಆಗ್ತದೆ ಮಾರುತಗಳಲ್ಲಿ ಅಂತಂದರೆ ವಾಯು ಮಾರುತಗಳಂತ ಹೇಳ್ತಾರೆ ಅವ್ರಿಗೆ ಗಾಳಿ ಹೆಂಗೆ ಬೀಸ್ತಲ್ಲ ಹಾಗೆ ಗಾಳಿ ಬೀಸ್ದಾಗೆ ನಮ್ಮ ಶರೀರವನ್ನು ಸಂಚಾರ ಮಾಡಬೇಕು ಇದಕ್ಕೆ ಮಾರುತ ಕ್ರಿಯೆ ಅಂತ ಕರೀತಾರೆ ಆಯ್ತಾಯ್ತಾ ಹಾಗೆ ವಾಯು ಮಾರುತ ಕ್ರಿಯೆ ಅದರ ಜೊತೆಗೆ ಮುಂದೆ ಯಾವ ಕ್ರಿಯೆ ಏನು ಮಾಡಬೇಕಂದ್ರೆ ಎರಡು ಕೈಗಳನ್ನ ಅಗಲ ಮಾಡ್ಕೋಬೇಕು ಇದಾದಮೇಲೆ ನಿಧಾನವಾಗಿ ಎಡಗಡೆ ಟ್ವಿಸ್ಟ್ ಮಾಡಬೇಕು ಇದಕ್ಕೆ ಟ್ವಿಸ್ಟ್ ಮಾಡ್ತಾ ಹೋಗಬೇಕು ಟ್ವಿಸ್ಟ್ ಮಾಡಬೇಕು ಇದಕ್ಕೆ ಕಟಿ ಚಕ್ರಾಸನ ಅಂತ ಕರೀತಾರೆ ಕಟಿ ಅಂದರೆ ಸೊಂಟದ ಭಾಗ ಚಕ್ರ ಅಂದರೆ ತಿರುಗಿಸೋದು ಹೀಗೆ ಇದಾದಮೇಲೆ ಎರಡು ಕಲ್ಲನ್ನು ಜೋಡಿಸ್ಕೋಬೇಕು ಎರಡು ಕೈಗಳು ನೇರವಾಗಿ ಇಟ್ಕೋಬೇಕು ಹೀಗೆ ಕಟಿ ಸಂಚಲನ ಅಂತ ಕರೀತಾರೆ ಈ ಕಟಿ ಸಂಚಲನ ಜೊತೆಗೆ ಕಟಿ ಭ್ರಮಣ ಒಂದು ಎರಡು ಮೂರು ಯಾಕಂದರೆ ಕಟಿ ಪ್ರದೇಶದಲ್ಲಿ ಹೆಚ್ಚು ಒತ್ತಡ ಇರೋದ್ರಿಂದ ನಮ್ಮ ಗರ್ಭಕೋಶದಲ್ಲಿ ಸಮಸ್ಯೆ ತೀವ್ರವಾಗ್ತಾ ಹೋಗುತ್ತೆ ಆ ಕಟಿ ಪ್ರದೇಶದಲ್ಲಿ ಇರತಕ್ಕಂಥ ಒತ್ತಡಗಳನ್ನು ನಾವು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ರೀತಿ ಕ್ಲಾಕ್ ವೈಸ್ ಒಂದು 20 ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಒಂದು 20 ಬಾರಿ ಅಂದರೆ ಈ ರೀತಿ ಸುತ್ತನ್ನು 20 ಬಾರಿ ಸುತ್ತಿಸ್ಬೇಕು ಇದರ ವಿರುದ್ಧ ದಿಕ್ಕಿನಲ್ಲಿ 20 ಬಾರಿ ನಾವು ಸುತ್ತಿಸ್ತಾ ಹೋಗಬೇಕು ಉಸಿರು ತಗೊಳ್ಬೇಕಾದ್ರೆ ಹೊಟ್ಟೆ ಮುಂದೆ ಬರಬೇಕು ಉಸಿರು ಬಿಡಬೇಕಾದ್ರೆ ಹೊಟ್ಟೆ ಹಿಂದೆ ಹೋಗಬೇಕು ಹೀಗೆ ಇದಾದಮೇಲೆ ನಿಧಾನದ ಮೇಲೆ ಕೆಳಗೆ ಕೈಗಳನ್ನು ಮೇಲೆತ್ತಬೇಕು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಲೆಫ್ಟ್ ರೈಟ್ ಉಸಿರು ತೆಗೆದುಕೋಬೇಕು ಉಸಿರು ಬಿಡಬೇಕು ಉಸಿರು ತೆಗೆದುಕೋಬೇಕು ಉಸಿರು ಬಿಡಬೇಕು ಉಸಿರು ತೆಗೆದುಕೋಬೇಕು ಉಸಿರು ಬಿಡಬೇಕು ಉಸಿರು ತೆಗೆದುಕೋಬೇಕು ಉಸಿರು ಬಿಡಬೇಕು ಒಟ್ಟಾರೆ ಈ ಕಟಿ ಪ್ರದೇಶವನ್ನು ಹೆಚ್ಚು ನಾವು ಫ್ಲೆಕ್ಸಿಬಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲಿ ನೋಡಿ ಈಗ ಉಸಿರು ಬಿಟ್ಟಾಗ ಏನಾಗ್ತದೆ ಇಲ್ಲೆಲ್ಲ ಸ್ಟ್ರೆಚ್ ಆಗ್ತದೆ ಈ ಕಡೆ ಈ ಕಡೆ ಬಿಟ್ಟಾಗ ಈ ಕಡೆ ಸ್ಟ್ರೆಚ್ ಆಗ್ತದೆ ಹೀಗೆ ಇನ್ನಷ್ಟು ವಿಷಯಗಳು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಆತ್ಮೀಯರಿಗೆ ನಾನು ಹೇಳ್ತಕ್ಕಂಥ ಆಸನಗಳನ್ನು ತಾವು ಮಾಡಬೇಕಂದರೆ ಅದಕ್ಕಿಂತ ಮೊದಲು ಈ ರೀತಿ ನಿಮ್ಮ ಶರೀರವನ್ನು ನೀವು ಸಡಿಲಿಸ್ಕೊಂಡಿರ್ಬೇಕು, ಅಂದರೆ ಆಸನ ಸರಿಯಾಗಿ ಮಾಡಲಿಕ್ಕಾಗ್ತದೆ. ಹಾಗಾಗಿ ಈ ರೀತಿ ಶರೀರವನ್ನು ಸಡಿಲಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಕೂಡ ನಾನು ಹೇಳಿರುವ ಆಸನಗಳ ಬಿಫೋರಲ್ಲಿ ಇನ್ನೊಂದು ಕ್ರಿಯೆಯನ್ನು ಮಾಡಬೇಕು ನೀವು, ಅದಕ್ಕೆ ಸೂರ್ಯ ನಮಸ್ಕಾರ ಅಂತ ಕರೀತಾರೆ. ಸೊ ತ್ರಿಕೋನಾಸನ ಮಾಡೋದಕ್ಕಿಂತ ಮೊದಲು ಪ್ರಸಾರಿತ ಪಾದೋತ್ತಾಸನ, ಪ್ರಸಾರಿತ ಭುಜಂಗಾಸನವನ್ನು ಮಾಡೋದಕ್ಕಿಂತ ಮೊದಲು ನೀವು ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಈ ಇನ್ಫರ್ಟಿಲಿಟಿ ಸಮಸ್ಯೆಗೆ, ಈ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆಗೆ ಮೂಲ ಕಾರಣ ನಾವು ಜಾಸ್ತಿ ದಪ್ಪ ಇರ್ತೀವಿ ಕೆಲವು ಜನ. ಇನ್ನು ಕೆಲವು ಜನರಿಗೆ ಏನಾಗ್ತಿರ್ತದೆ, ಮುಟ್ಟಾಗ್ತಿರ್ತದೆ, ಬಿಳಿ ಮುಟ್ಟು. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕಂದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ನಾವು ಏನು ಮಾಡಬೇಕಂದ್ರೆ ಆಯುರ್ವೇದದಲ್ಲಿ ಔಷಧಿಗಳು ಬರ್ತವೆ. ಬೋಲಬದ್ಧ ರಸಾಯನ ಅಂತ ಬರ್ತದೆ, ಮತ್ತು ಪ್ರದರಾಂತಕ ವಟಿ ಅಂತ ಬರ್ತದೆ ಬಿಳಿ ಮುಟ್ಟಾಗೋರಿಗೆ, ಅದರ ಜೊತೆಗೆ ಅಶೋಕಾರಿಷ್ಟ ಅಂತ ಬರ್ತದೆ, ಈ ರೀತಿ ಹಲವಾರು, ಮತ್ತು ಕುಮಾರಿ ಆಸವ ಅಂತ ಬರ್ತದೆ. ಇವುಗಳನ್ನ ವೈದ್ಯರ ಸಲಹೆ ಮೇಲೆಗೆ ತಗೊಂಡ್ರೆ ಏನಾಗ್ತದೆ, ನಿಮ್ಮ ಬಿಳಿ ಮುಟ್ಟು ನಿಲ್ತದೆ. ಬಿಳಿ ಮುಟ್ಟು ಸ್ಟಾಪ್ ಆದರೆ ನಿಮಗೆ ಬೇಗ ಗರ್ಭಧಾರಣೆ ಆಗ್ತದೆ, ಅದರ ಜೊತೆಗೆ ನಿಮ್ಮ ವೈಟ್ ಡಿಸ್ಚಾರ್ಜ್ ಕೂಡ ನಿಲ್ಲದ ಜೊತೆಗೆ ನಿಮ್ಮ ಶಕ್ತಿ ಏನಾಗ್ತದೆ, ವೃದ್ಧಿ ಆಗ್ತದೆ. ಹಾಗೆ ನೀವು ದಪ್ಪ ಇರತಕ್ಕಂಥವ್ರು ಏನು ಮಾಡಬೇಕು, ಮೊದಲು ಈ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಬೇಕು. ಸೂರ್ಯ ನಮಸ್ಕಾರವನ್ನು ಮಕ್ಕಳಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಹಲವಾರು ಬೀಜ ಮಂತ್ರಗಳ ಜೊತೆಗೆ ಅಭ್ಯಾಸ ಮಾಡೋದರಿಂದ ಏನಾಗ್ತದೆ, ಗರ್ಭಕೋಶಕ್ಕೆ ಹೆಚ್ಚು ಶಕ್ತಿ ಬರ್ತಾ ಹೋಗುತ್ತೆ. ಹಾಗಿದ್ರೆ ಅವು ಯಾವ ಬೀಜ ಮಂತ್ರಗಳು ಅಂತಕ್ಕಂಥದ್ದನ್ನು ನೋಡೋಣ. ಈಗ ಮೊದಲನೇದಾಗಿ ಏನು ಮಾಡಬೇಕು, ಸೂರ್ಯ ನಮಸ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ನಿಂತ್ಕೊಳ್ಬೇಕು, ನೀರು ನಿಂತ್ಕೋಬೇಕು. ಸೂರ್ಯ ಉದಯ ನಿಮ್ಮ ಗರ್ಭಕೋಶದಲ್ಲಿ ಆಗ್ತಾ ಇದೆ. ಯಾವ ಸೂರ್ಯೋದಯ, ಪವಿತ್ರಾತ್ವವೆಂಬ ಸೂರ್ಯೋದಯ. ಆ ಮಗುವಿನ ನೆಲೆ ಬೆಳಕಿನ ಮೂಲಕ ಸೃಷ್ಟಿಯಾಗ್ತಾ ಇದೆ ಅಂತಕ್ಕಂಥದ್ದನ್ನು ಮನಸ್ಪೂರ್ವಕವಾಗಿ ಸಂಕಲ್ಪ ಮಾಡಿಕೊಂಡು, ಬಹಳ ಮುಖ್ಯವಾಗಿ ಲಂ ವಂ ಎಂಬ ಬೀಜಾಕ್ಷರದ ಮೂಲಕ ಸೂರ್ಯ ನಮಸ್ಕಾರವನ್ನು ಮಾಡಿದರೆ ನಮ್ಮ ಬಂಜಿತನದ ಸಮಸ್ಯೆ ನಿವಾರಣೆ ಆಗ್ತದೆ, ನಮ್ಮ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಉಸಿರು ತೆಗೆದುಕೊಳ್ತಾ ಲಂ ಅಂತ ಮನಸ್ಸಲ್ಲಿ ಹೇಳಬೇಕು, ಉಸಿರು ಬಿಡ್ತಾ ವಂ ಅಂತ ಮನಸ್ಸಲ್ಲಿ ಹೇಳಬೇಕು, ಮತ್ತೆ ಉಸಿರು ತೆಗೆದುಕೊಳ್ತಾ ಲಂ ಅಂತ ಮನಸ್ಸಲ್ಲಿ ಹೇಳಬೇಕು, ಉಸಿರು ಬಿಡ್ತಾ ವಂ ಅಂತ ಮನಸ್ಸಲ್ಲಿ ಹೇಳಬೇಕು, ಮತ್ತೆ ಉಸಿರನ್ನು ಹೋಲ್ಡ್ ಮಾಡ್ತಾ ಲಂ ಅಂತ ಮನಸ್ಸಲ್ಲಿ ಹೇಳಬೇಕು, ಮತ್ತೆ ಉಸಿರು ತೆಗೆದುಕೊಳ್ತಾ ಲಂ ಅಂತ ಮನಸ್ಸಲ್ಲಿ ಹೇಳಬೇಕು, ಮತ್ತೆ ಉಸಿರು ಬಿಡ್ತಾ ವಂ ಅಂತ ಮನಸ್ಸಲ್ಲಿ ಹೇಳಬೇಕು, ಮತ್ತೆ ಉಸಿರು ತೆಗೆದುಕೊಳ್ತಾ ಲಂ ಅಂತ ಮನಸ್ಸಲ್ಲಿ ಹೇಳಬೇಕು, ಮತ್ತೆ ಉಸಿರು ಬಿಡ್ತಾ ವಂ, ಉಸಿರು ತೆಗೆದುಕೊಳ್ತಾ ಲಂ, ಉಸಿರು ಬಿಡ್ತಾ ವಂ, ತೆಗೆದುಕೊಳ್ತಾ ಲಂ, ಕೈಯನ್ನು ಜೋಡಿಸಿ ಈಗ ಮತ್ತೊಂದು ಲಂ ವಂ, ಲಂ ವಂ, ಲಂ ವಂ, ಲಂ.
ವಂ ಲಂ ವಂ ಲಂ ವಂ ಕೈಯನ್ನು ಜೋಡಿಸ್ಕೊಂಡು ಹೀಗೆ ಪ್ರಣವಾಕ್ಷರವನ್ನು ಹೇಳ್ತಾ ಹೋಗ್ಬೇಕು. ಇದು ಲಂ ಎಂದಾಗ ಮೂಲಾಧಾರ, ವಂ ಎಂದಾಗ ಸ್ವಾಧಿಷ್ಠಾನ. ಜಾಗೃತವಾಗ ಲಂ ಎಂದಾಗ ನಿಮ್ಮ ಗಮನ ನಿಮ್ಮ ಯೋನಿ ಭಾಗದ ಕಡೆಗೆ, ಜನನೇಂದ್ರಿಯದ ಕಡೆಗೆ, ಬುಧದ್ವಾರದ ಕಡೆಗೆ ಹೋಗಬೇಕು. ವಂ ಎಂದಾಗ ನಿಮ್ಮ ಗಮನ ಸ್ವಲ್ಪ ಮೇಲ್ಭಾಗದ ಕಡೆಗೆ ಬರಬೇಕು. ಯಾಕಂದರೆ ಲಂ ವಂ ಎಂಬ ಈ ಬೀಜ ಮಂತ್ರದಿಂದ ನೀವು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿದರೆ ನಿಮ್ಮ ಓವೇರೀಸ್ ಎನರ್ಜೆಟಿಕ್ ಆಗ್ತಾ ಹೋಗ್ತವೆ. ಅಲ್ಲಿ ಕೆಲವು ಜನರಿಗೆ ಎಗ್ ಪ್ರೊಡ್ಯೂಸ್ ಆಗ್ತಾ ಇರಲ್ಲ, ಆ ಅಂಡಾಣುಗಳು ಮತ್ತೆ ಉತ್ಪತ್ತಿಯಾಗಲಿಕ್ಕೆ ಪ್ರಾರಂಭ ಆಗ್ತವೆ ಈ ಶಬ್ದ ಉಚ್ಚಾರಣೆ ಮೂಲಕ ನಾವು ಸೂರ್ಯ ನಮಸ್ಕಾರ ಮಾಡೋದ್ರಿಂದ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಮಂತ್ರಗಳ ಜೊತೆಗೆ ಸೂರ್ಯ ನಮಸ್ಕಾರ ನಮ್ಮ ಶರೀರದಲ್ಲಿರತಕ್ಕಂಥ ಮೊಬಿಲಿಟಿ ಪವರನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ. ಯಾವಾಗ ಸ್ಪರ್ಮ್ ನಮ್ಮ ಓವೇರಿಯನ್ನು ಕನೆಕ್ಟ್ ಮಾಡ್ತದೆ ಆವಾಗ ಸರಿಯಾಗಿ ಮೊಬಿಲಿಟಿ ಪವರ್ ಅಂತಕ್ಕಂಥದ್ದು ಇರಬೇಕು. ಅದೇ ಒಂದು ಕ್ಷಣಕ್ಕೆ ಆ ಒಂದು ಸ್ಪರ್ಮ್ ಮತ್ತು ಈ ಒಂದು ಅಂಡಾಣುಗಳು ಮತ್ತು ವೀರ್ಯಾಣುಗಳು ಏನಾಗಬೇಕು, ಸಮ್ಮಿಲನವಾಗಬೇಕು, ಅಲ್ಲಿ ಪಿಂಡ ಉತ್ಪತ್ತಿ ಆಗಬೇಕು. ಅದಕ್ಕೆ ಮೊಬಿಲಿಟಿ ಬೇಕಾಗ್ತದೆ, ಅರ್ಥ ಆಯ್ತಾ? ಸೆನ್ಸ್ ಬೇಕಾಗ್ತದೆ. ನಾವು ಈ ಒಂದು ಶಬ್ದ ಉಚ್ಚಾರಗಳ ಮೂಲಕ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ನಮ್ಮಲ್ಲಿ ಜನನೇಂದ್ರಿಯಗಳ ಅಂತಸ್ಸತ್ವದ ಒಳಗೆ ಒಂದು ಮೊಬಿಲಿಟಿ ಇರ್ತದೆ, ಅದು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಮತ್ತು ನಮ್ಮ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಗಳಲ್ಲಿ ಒಂದು ಸೆನ್ಸ್ ಇರ್ತದೆ, ಅದು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ರೀಪ್ರೊಡಕ್ಟಿವ್ ಗ್ಲ್ಯಾಂಡಲ್ಲಿ ಸೆನ್ಸ್ ಇಲ್ಲ ಅಂದರೆ ನಾವೆಷ್ಟೇ ಕೆಲಸ ಮಾಡಿದರೂ ಕೂಡ ನಮ್ಮಲ್ಲಿ ಏನಾಗಲ್ಲ, ಮಕ್ಕಳು ಹುಟ್ಟಲ್ಲ. ನಾವೆಷ್ಟೇ ಒಂದು ಗಂಡು ಹೆಣ್ಣಿನ ಮಿಲನವಾದರೂ ಕೂಡ ನಮಗೆ ಮಕ್ಕಳಾಗಲ್ಲ. ಹಾಗಾಗಿ ಆ ಸೆನ್ಸ್ ಅಂತಕ್ಕಂಥದ್ದನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೋಸ್ಕರ ಮಂತ್ರಗಳ ಜೊತೆಗೆ ನಾವು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾಳಿನ ಕಾರ್ಯಕ್ರಮದಲ್ಲಿ ಮಕ್ಕಳಾಗದಿರುವ ಸಮಸ್ಯೆಗೆ ಇನ್ನಷ್ಟು ಯೋಗಗಳ ಬಗ್ಗೆ ಮಾಹಿತಿ ನೋಡೋಣ. ಅಲ್ಲಿವರೆಗೂ ಸರ್ವ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.